ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ಸ್ಪರ್ಧೆ ಮಾಡುತ್ತಾರೆ ಎಂಬ ಸುದ್ದಿ ಎಲ್ಲರ ಬಾಯಲ್ಲಿ ಹರಿದಾಡ್ತಿತ್ತು. ಈ ವಿಷಯವಾಗಿ ಸ್ವತಃ ಕಾಂತೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾವು ಯಾವುದೇ ಸ್ಥಾನದ ಆಕಾಂಕ್ಷಿಯಲ್ಲ, ಆದರೆ ಪ್ರತಿ ಬಾರಿ ನಡೆಯುವ ಚುನಾವಣೆಯಲ್ಲಿ ನನ್ನ ಹೆಸರು ಕೇಳಿಬರುತ್ತಿದೆ, ಆದರೆ ನನ್ನ ತಂದೆಯ ನಿರ್ಧಾರವೇ ನನ್ನ ನಿರ್ಧಾರವಾಗಿದ್ದು ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ. ಈ ಬಾರಿ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಿರುವ ಡಿ ಎಸ್ ಅರುಣ್ ಸಹ ನನ್ನ ಅಣ್ಣನಿದ್ದಂತೆ, ಅವರು ಚುನಾವಣೆಗೆ ಸ್ಪರ್ಧಿಸಿರುವುದು ನನಗೆ ಸಂತೋಷವಿದೆ ಎಂದರು. ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಆಗಬಾರ್ದು ಅಂತ ಅವ್ರು ಮುಂಚಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲೇ ನಮಗೂ ಕೂಡ ಸಂತೋಷ ಇದೆ. ನನ್ನ ತಂದೆ ಮತ್ತು ಪಕ್ಷ ಏನು ತೀರ್ಮಾನ ತಾಣುತ್ತೋ ಅದಕ್ಕೆ ನಾನು ಬದ್ಧವಾಗಿ ಯಾವತ್ತೂ ಕೂಡ ಇರ್ತೀನಿ. ಹೆಸರು ಹೋಗಿತ್ತೋ ಬಿಟ್ಟು ಅದು ಕೂಡ ನಂಗೆ ಗೊತ್ತಿಲ್ಲ. ಆದರೆ ಪಕ್ಷದಲ್ಲಿ ಹಿರಿಯರು ಮತ್ತು ನನ್ನ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ಆ ಒಂದು ಜವಾಬ್ದಾರಿ ಹಿಂದಿನ ತೊಗೊಳ್ತಾ ಬರ್ತಾ ಇದ್ದೀನಿ, ಮುಂದೆನೂ ಕೂಡ ತೊಗೊಳ್ತಾ ಬರ್ತಾ ಇದ್ದೀನಿ. ಅದು ಪಕ್ಷ ಸಂಘಟನೆ ಇರ್ಬೋದು, ಚುನಾವಣೆ ಇರ್ಬೋದು, ಅಲ್ಲ ವೈಯಕ್ತಿಕವಾಗಿ ಅಂತಲ್ಲ. ಈಗ ಜಿಲ್ಲಾ ಪಂಚಾಯತಿನ ಮೆಂಬರ್ ಆಗಿದ್ದೆ, ಅದೂ ಕೂಡ ಒಂದು ರೀತಿ ಕಾರ್ಯಕರ್ತರ ಒತ್ತಡದಿಂದ ಅದು ಕೂಡ ಆಗಿತ್ತು. ಆದರೆ ಕುಟುಂಬ ರಾಜಕಾರಣ ಬೇಡ ಅಂತ ನಮ್ಮ ತಂದೆಯವರು ಪಕ್ಷ ತೀರ್ಮಾನ ಮಾಡಿದಾಗ ಹೆಸರು ಚಾಲ್ತಿಗೆ ಬರೋದು ಅದರಲ್ಲೇನು ತಪ್ಪಿಲ್ಲ. ಆದರೆ ಟಿಕೆಟ್ ಕೊಡೋದು ಬಿಡೋದು ಪಕ್ಷ ಮತ್ತು ವರಿಷ್ಠ ತೀರ್ಮಾನ, ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ. ಯಾವ ಕಾರಣಕ್ಕೂ ನಮ್ಮಣ್ಣ ನಿಂತಿರೋದು ಈಗ ಅರುಣ ನಮ್ಮಣ್ಣ, ಹಾಗೆ ನೂರಕ್ಕೆ ನೂರು ಭಾಗ ವಿಶ್ವಾಸ ಇದೆ ಖಂಡಿತವಾಗಿ ಗೆದ್ಕೊಂಡ್ಬರ್ತೀವಿ. ಆ ಥರ ಏನು ಅದು ಈಗ ರಾಣೆಬೆನ್ನೂರು ಸಂದರ್ಭ ಚುನಾವಣೆ ಸಂದರ್ಭದಲ್ಲೂ ನನ್ನ ಹೆಸರು ಓಡ್ತು, ಟಿ ವಿ ಮಾಧ್ಯಮದಲ್ಲಿ ಆಗಲೇ ಬಿ ಫಾರ್ಮ್ ಕೂಡ ಸಿಕ್ತು ಅಂತ ಹೇಳಿಬಿಟ್ಟಿದ್ರು. ಅದಾದ ನಂತರ ಮೊನ್ನೆ ಪರಿಷತ್ ಚುನಾವಣೆ ಕೂಡ ಅದೇ ರೀತಿ. ಈಗ ಹೆಸರು ಚಾಲ್ತಿಗೆ ಬಂದಮೇಲೆ ನಾನ್ಯಾಕೆ ಬೇಡಲ್ಲ, ಅಲ್ಲಿ ಶಾಲ್ತಿಗೆ ಬರ್ತಾ ಇಲ್ಲ, ಅದರಲ್ಲೇ ತಪ್ಪಿಲ್ಲ. ನನ್ನ ಆಕಾಂಕ್ಷೆ ಇನ್ನೂ ಏನಿಲ್ಲ, ನನ್ನ ಆಕಾಂಕ್ಷೆ ಸದ್ಯಕ್ಕಂತೇನಿಲ್ಲ. ಪಕ್ಷ ವರಿಷ್ಠರು ನನ್ನ ತಂದೆ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧ.